न्यूज़ 12 ಗೆ ಸ್ವಾಗತ ನಾನು ನವಿತಾ ಜೈನ್ ಇವತ್ತು ತುಮಕೂರಲ್ಲಿ ಸಾವಿನ ಸವಾರಿ ಆಗಿದೆ ಖಾಸಗಿ ಬಸ್ ಪಲ್ಟಿಯಾಗಿ 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇದು ತುಮಕೂರಿನ ಪಾವಗಡ ತಾಲ್ಲೂಕಿನ ಪಳವಳ್ಳಿ ಕಟ್ಟೆಬಳಿ ನಡೆದಿರುವಂತ ಒಂದು ದುರ್ಘಟನೆ ಸಾವಿನ ಸಂಖ್ಯೆ ಇನ್ನು ಜಾಸ್ತಿ ಆಗುವ ಸಾಧ್ಯತೆ ಇದೆ ಪಾವಗಡ ತಾಲ್ಲೂಕಿನ ಪಳವಳ್ಳಿ ಕಟ್ಟೆಬಳಿ ಬರುವಂತ ಸಂದರ್ಭದಲ್ಲಿ ಚಾಲಕನ ಅಜಾಗೃತೆಯಿಂದ ಆತನ ಬೇಜವಾಬ್ದಾರಿತನದಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಬಸ್ ಎಂಟು ಜನ ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ 25 ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ 9 ಮಂದಿಯನ್ನು ಈಗಾಗಲೇ ಬೆಂಗಳೂರಿಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ 9 ಮಂದಿಯನ್ನು ತುಮಕೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬಸ್ ಅಪಘಾತದಲ್ಲಿ ಮೃತ ವಿದ್ಯಾರ್ಥಿಗಳ ಗುರುತನ್ನು ಪತ್ತೆ ಹಚ್ಚಲಾಗಿದೆ ವಯನ್ ಹೊಸಕೋಟೆ ವಿದ್ಯಾರ್ಥಿಗಳಾಗಿರುವಂತ ಕಲ್ಯಾಣ 19 ವರ್ಷದ ವಿದ್ಯಾರ್ಥಿ 17 ವರ್ಷದ ಹುಡುಗ ಅಮೂಲ್ಯ 21 ವರ್ಷದ ಅಜಿತ್ ಶಾನವಾಜ್ 28 ವರ್ಷದವರು ಸಾವನ್ನಪ್ಪಿರುವ ಬಗ್ಗೆ ಈಗಾಗಲೇ ಗುರುತನ್ನು ಪತ್ತೆ ಹಚ್ಚಲಾಗಿದೆ ಪಾವಗಡದ ಆಸ್ಪತ್ರೆಗೆ ಶಾಸಕ ವೆಂಕಟರಮಣಪ್ಪ ಭೇಟಿ ಕೊಟ್ಟಿದ್ದಾರೆ ಮೃತರ ಕುಟುಂಬಸ್ಥರಿಗೆ ವೆಂಕಟರಮಣಪ್ಪ ಸಾಂತ್ವನ ಹೇಳಿದ್ದಾರೆ ಡಿಸಿ ಎಸ್ಪಿ ಪಾವಗಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಗಾಯಾಳುಗಳ ಸ್ಥಿತಿಯನ್ನ ಈಗಾಗಲೇ ಕೇಳಲಾಗ್ತಾ ಇದೆ ಹೇಗಿದೆ ಅವರ ಆರೋಗ್ಯ ಸ್ಥಿತಿ ಅಂತ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತೊಂದು ಕಡೆ ಬೆಂಗಳೂರಿಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಸೀರಿಯಸ್ ಆಗಿರುವಂತ ಕಂಡೀಷನ್ ಅವರನ್ನ ಸೋ ಹೇಗಿದೆ ಯಾವ ರೀತಿ ಅಂತ ಕಂಡೀಷನ್ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈಗ ಕಲೆ ಹಾಕಲಾಗ್ತಾ ಇದೆ ಡಿಸಿ ಎಸ್ಪಿ ಪಾವಗಡದ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರಾಗಿರಬಹುದು ಮೃತ ಪ್ರಯಾಣಿಕರ ಕುಟುಂಬಸ್ಥರು ಈಗಾಗಲೇ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಬೆಳ್ಳಂಬೆಳಗ್ಗೆ ನಡೆದಂತ ಒಂದು ಸಾವಿನ ಸವಾರಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ವಿದ್ಯಾರ್ಥಿಗಳು ಇವತ್ತು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ಪ್ರತಿದಿನ ಕೂಡ ಇದೇ ಬಸ್ ಅಲ್ಲಿ ಹೋಗ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಆತಂಕ ಇತ್ತು ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಒಂದು ರೀತಿಯ ಸೂಚನೆ ಕಂಡುಬಂತೋ ಏನೋ ಗೊತ್ತಿಲ್ಲ ಜಾಗೃತೆಯನ್ನು ವಹಿಸಬೇಕು ಇಷ್ಟು ಫಾಸ್ಟ್ ಆಗಿ ಹೋಗೋದು ಬೇಡ ಅಂತ ಹೇಳಿ ವಿದ್ಯಾರ್ಥಿಗಳು ಆಲ್ರೆಡಿ ಡ್ರೈವರ್ ಗೆ ಇನ್ಫಾರ್ಮ್ ಮಾಡ್ತಾರೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳಿ ಡ್ರೈವರ್ ಕೇರ್ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ನಕ್ಕೊಂಡು ಸೀದಾ ಇನ್ನಷ್ಟು ಫಾಸ್ಟ್ ಆಗಿ ಬಸ್ ಅನ್ನು ಡ್ರೈವ್ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪುತ್ತೆ ಆ ಸಂದರ್ಭದಲ್ಲಿ ಬಸ್ ಪಲ್ಟಿ ಆಗುತ್ತೆ ಬಸ್ ಅಲ್ಲಿ ಇದ್ದಂತ ಆಲ್ಮೋಸ್ಟ್ ಈಗಾಗಲೇ ಸ್ಥಳೀಯರು ಹೇಳುವ ಪ್ರಕಾರ 110 ಕ್ಕಿಂತ 120 ಜನ ಇದ್ದರು ಆಲ್ಮೋಸ್ಟ್ ಟಾಪ್ ಅಲ್ಲೇ 40 ಜನ ಇದ್ದರು ವಿದ್ಯಾರ್ಥಿಗಳು ಇದ್ದರು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಆ ಒಂದು ಸಮಯದಲ್ಲಿ ಅದು ಒಂದೇ ಬಸ್ ಇರೋದು ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಬಸ್ ಅಲ್ಲಿ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಗಮನಿಸಬೇಕಾಗುತ್ತೆ ಇಲ್ಲಿ ಸಾರಿಗೆ ಸಚಿವರ ಆಗಿರಬಹುದು ಅಲ್ಲಿನ ಜಿಲ್ಲಾ ಆಡಳಿತ ಇಂತಹ ಸಿಚುಯೇಷನ್ ಇದ್ದರೂ ಕೂಡ ಯಾರು ಇದರ ಬಗ್ಗೆ ಗಮನವನ್ನ ವಹಿಸ್ತಾ ಇಲ್ಲ ಕಳೆದ 2 ವರ್ಷಗಳಲ್ಲಿ ಇದೇ ಆಗ್ತಾ ಇದೆ ಅನ್ನುವ ಮಾತನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದರ ಬಗ್ಗೆ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕೇಂದ್ರ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ ಅವರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಂ ಹೇಳಿ ಮೇಡಂ ಸರ್ ಆಕ್ಸಿಡೆಂಟ್ ಆಗಿರೋ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅಂದುಕೊಳ್ತೀನಿ ಹೌದು ಮೇಡಂ ಎಸ್ ಸರ್ ಈಗ ಈ ತರದ ಒಂದು ಘಟನೆಗಳು ಆಗೋದು ಬಸ್ ಒಂದು ಕಡೆ ಡ್ರೈವರ್ ನಿರ್ಲಕ್ಷ್ಯ ಮತ್ತೊಂದು ಕಡೆ ಅಲ್ಲಿ ಯಾವ ಆ ಟೈಮ್ ಅಲ್ಲಿ ಬಸ್ಸೇ ಇಲ್ಲದೆ ಇರುವಂತದ್ದು ಎಲ್ಲರೂ ಒಂದೇ ಬಸ್ ಅಲ್ಲಿ ಹೋಗುವಂತ ಪರಿಸ್ಥಿತಿ ಅಂತ ಹೇಳಿ ಇಲ್ಲ ಮೇಡಂ ಬಸ್ಗಳ ಟೈಮ್ ಅಲ್ಲಿ ಇದೆ ನನಗೆ 9 ವರೆಗೆ ಡಿಸಿ ಎಸ್ಪಿ ಬಿಟ್ಟು ಈಗಾಗಲೇ ತಲುಪಿದ್ದಾರೆ ನಾನು ಕೋರ್ಟ್ಗೆ ದಾಟಿದ್ದೀನಿ ಉಳಿದಂತೆ ಯಾರು ಡೆತ್ ಆಗಿದ್ದಾರೆ ಡೆತ್ ಆಗಿರೋ ಬಾಡಿಗಳಲ್ಲೇ ಇದೆ ಹಾಸ್ಪಿಟಲ್ ತಂದಾಕಿದ್ದೀವಿ ಮಾಸ್ಟರ್ಗೆ ಅದಾದ್ಮೇಲೆ ಸಂಬಂಧಪಟ್ಟವನಿಗೆ ಸೀರಿಯಸ್ ಇರೋರಿಗೆಲ್ಲ ಬೆಂಗಳೂರು ಕಳ್ಸಿಕೊಟ್ಟಿದ್ದೀವಿ ತುಮಕೂರಿಗೆ ಶಿಫ್ಟ್ ಮಾಡಿದೀವಿ ಆಂಬ್ಯುಲೆನ್ಸ್ ವೆಹಿಕಲ್ ವ್ಯವಸ್ಥೆ ಆಗಿದೆ ಡಿಸಿ ಎಸ್ಪಿ ಸ್ಪಾಟ್ ಅಲ್ಲಿ ಇದ್ದಾರೆ ನಾನು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಯಾಕೆ ಒಂದೇ ಬಸ್ಗೆ ಪಾಸ್ ಇಟ್ಕೊಂಡು ಮಕ್ಕಳೇ ಆಗೋದು ಸರ್ ಈಗ ನೀವು ಹೇಳ್ತಿದ್ರಿ ಬಸ್ ಇದೆ ಅಂತ ಹೇಳಿ ಅಲ್ಲಿನ ಜನರು ಹೇಳ್ತಾರೆ ವಿದ್ಯಾರ್ಥಿಗಳು ಹೇಳ್ತಾರೆ ಆ ಟೈಮಿಗೆ ಅದೊಂದೇ ಬಸ್ ಇರೋದು ಗವರ್ನಮೆಂಟ್ ಬಸ್ ಇಲ್ಲ ಆ ನಂತರ ಇರುವಂತದ್ದು 9.5 ಮೇಲೆ ಇರುವಂತದ್ದು ಹಾಗಾಗಿ 120 ಜನ ಹೋಗ್ತಾರೆ ಸರ್ ಒಂದು ಬಸ್ ಅಲ್ಲಿ 60 ಸೀಟ್ ಇರುವಂತ ಬಸ್ ಅಲ್ಲಿ ಯಾವುದೇ ಸಮಸ್ಯೆ ಇದ್ರೆ ತಕ್ಷಣನೇ ಸಾಲ್ವ್ ಮಾಡ್ತೀನಿ ಮೇಡಂ ನಾನು ಡಿಸಿ ಎಸ್ಪಿ ಅಲ್ಲೇ ಇದೀವಿ ನಾನು ಒಂದು ಅಂಡರ್ವರ್ಲ್ ಅಲ್ಲಿ ಇರ್ತೀನಿ ನಾನು ಯಾವುದೇ ಸಮಸ್ಯೆ ಒಂದು ನಿಮಿಷ ಪೆಂಡಿಂಗ್ ಮಾಡೋದಿಲ್ಲ ಸರ್ ಇದು ಇಷ್ಟು ದಿನ ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್ ಹೇಗೆ ಅಂತ ಹೇಳಿ ಇಲ್ಲ ಮೇಡಂ ಸರ್ ಈಗ ನೀವು ಸ್ಥಳಕ್ಕೆ ಹೋಗ್ತಾ ಇದ್ದೀರಾ
ಡ್ರೈವರ್ ನಿರ್ಲಕ್ಷ್ಯ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಲ್ಲಿ ಯಾಕಂದ್ರೆ ಮಕ್ಕಳು ಹೇಳ್ತಾ ಇದ್ರಂತೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಹೋಗಿ ಅಂತ ಹೇಳಿ ಇಲ್ಲ ಮೇಡಮ್ ಅಲ್ಲಿಂದ 7-8 ಕಿಲೋಮೀಟರ್ ಅಷ್ಟೇ ಇರೋದು ಮೇಡಮ್ ಅಷ್ಟುದಲ್ಲೇ ಸಮಸ್ಯೆ ಬಟ್ ಮಾತಾಡ್ತೀನಿ ಮೇಡಮ್ ಏನು ಪೊಲೀಸ್ ನೋಡ್ತೀನಿ ರಿಪೋರ್ಟ್ ತೆಗೆದುಕೊಂತೀನಿ ಏನಾಗಿದೆ ಯಾಕೆ ತಪ್ಪುಗಳಾಗ್ತಾ ಇದೆ ಬಸ್ ವ್ಯವಸ್ಥೆ ಅಕಸ್ಮಾತ್ ಇದ್ರೇನು ಅಷ್ಟು ಎಷ್ಟು ಬಸ್ ಬೇಕಾಗ್ಬಿಡ್ತಾರೆ ಎಷ್ಟು ಅವರ್ ಮತ್ತೆ ಬಸ್ ಎಷ್ಟು ಬಸ್ ಪ್ರೈವೇಟ್ ಇದೆ ಎಷ್ಟು ಸರ್ಕಾರ ಇದೆ ಎಷ್ಟು ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ವೆಹಿಕಲ್ಸ್ ಬೇಕಾಗುತ್ತೆ ಯಾವ ರೂಟ್ ಅಲ್ಲಿ ಬೇಕು ಅಂತ ನೋಡ್ತೀವಿ ಸರ್ ಎರಡು ವರ್ಷದಿಂದ ಇದೇ ಸಿಚುವೇಶನ್ ಅಂತಿದ್ದಾರೆ ಅಲ್ಲಿ ಸ್ಥಳೀಯರು ಎರಡು ವರ್ಷ ಈ ತರನೇ ನಡೀತಾ ಇದೆ ಅಲ್ಲಿ ಅಂತ ನನಗೆ ಇದ್ರಿಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್ ಬಗ್ಗೆ ಒಂದು ದೂದಲ್ಲಿ ಇದೆ ಅಂತ ಹೇಳಿದ್ರು ಮತ್ತೆ ಇನ್ನೊಂದ್ ಯಾವ್ದು ಶಾಲೆ ಅರ್ಜೆಂಟ್ ಮಾಡಿಸ್ಬೇಕಂತ ಹೇಳಿದಾಗ ಶೇಷ ಪಣ 25 ಲಕ್ಷ ಕೊಟ್ಟು ಅಲ್ಲಿ ಮಾಡಿಸಿದ್ದೆ ನಾನು ಭದ್ರತಾ ಮತ್ತೆ ಯಾವ್ದು ಸಮಸ್ಯೆ ಇರ್ಲಿಲ್ಲ ಮೇಡಮ್ ನಾನು ಅಲ್ಲಿಗೆ ಹೋದ್ಮೇಲೆ ಒಟ್ಟು ಸಮಸ್ಯೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ಸರ್ ಈಗ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅಧಿಕೃತವಾಗಿ ನಿಮ್ಗೆ ಬಂದ ಬಂದ ತಕ್ಷಣನೇ ನನಗೆ ಫೋನ್ ಬಂದಿದ ತಕ್ಷಣ 8-10 ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ಎಸ್ ಪಿಗೆ ಮಾತಾಡಿದೆ ಡಿಸಿಗೆ ಮಾತಾಡಿದೆ ಕನ್ಫರ್ಮೇಶನ್ ಇಲ್ಲ ಅಂದ್ರು ಅಲ್ಲಿ ಹೋಗ್ಬಿಡ್ತೀವಿ ಅಂದ್ರು ಅದಾದ್ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಎತ್ಕೊಂಡೆ ಅವ್ರು ಏನ್ ಹೇಳಿದ್ರು 4 ಆಗ್ಬಿಟ್ಟಿದೆ 4 100% ಉಳಿಯೋದಿಲ್ಲ ಅಂತ ಹೇಳಿದ್ರು ಬಟ್ ನನ್ನ ಸ್ನೇಹಿತರಿಗೆ ಇಲ್ಲ ಸರ್ 4 ಆಗ್ಬಿಟ್ಟಿದೆ 8 ಅಂತ ಲೆಕ್ಕ ಅಂತ ಹೇಳ್ತಾ ಇದ್ರು ಮೊದಲು ಟ್ರೀಟ್ಮೆಂಟ್ ಕೊಟ್ಟು ಸ್ಟಾರ್ಟ್ ಮಾಡಪ್ಪ ಅದೆಲ್ಲೇ ಮಾಡೋಣ ಅದನ್ನ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಸೀರಿಯಸ್ ಆಗಲಿ ಅಂತ ಹೇಳಿದ್ವಿ ಮೇಡಮ್ ಓಕೆ ಈಗ ಒಂದಷ್ಟು ಜನರನ್ನ ಬೆಂಗಳೂರಿಗೂ ಕೂಡ ಆಸ್ಪತ್ರೆಗೆ ರವಾನಿಸಲಾಗಿದೆಯಾ ಹೇಗೆ ರವಾನಿಸಿದೆ ಮೇಡಮ್ ಎಷ್ಟು ಜನ ಸರ್ ಸೀರಿಯಸ್ ಅಂತ ಈಗ ನಿಮಗೆ ಗೊತ್ತಿರೋ 4 ಸೀರಿಯಸ್ ಅಂತ ಹೇಳ್ತಾರೆ 3-1 ಅಂತ ಒಬ್ಬರು ಹೇಳ್ತಾರೆ 4 ಸೀರಿಯಸ್ ಅಂತ ಹೇಳ್ತಾರೆ ಅದ್ ನೋಡ್ಮೇಲೆ ಗೊತ್ತಾಗ್ತಾರೆ ಮೇಡಮ್ ಏನ್ ಸೀರಿಯಸ್ನೆಸ್ ಅಂತ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದವರಲ್ಲೂ ಕೂಡ ಕಂಡೀಷನ್ ಹೇಗಿದೆ ತಿಳ್ಕೊಂಡ್ರೆ ಸರ್ ಹೇಗೆ ಮೇಡಮ್ ಬೆಂಗಳೂರು ಕರ್ಕೊಂಡ್ ಬಂದ ಸೀರಿಯಸ್ ಇಲ್ಲ ಮೇಡಮ್ ಅದನ್ನ ಸೀರಿಯಸ್ ಸ್ವಲ್ಪ ಜಾಸ್ತಿ ಇಂಜಿನಿಯರ್ ಕಳ್ಸ್ಕೊಂಡು ಹೋಗಿದ್ದಾರೆ ಬಹಳ ಸೀರಿಯಸ್ ಅವರು ತುಂಬ ತೀರ್ಕೊಂಡು ಹೋಗಿದ್ವಿ ಮೇಡಮ್ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಓಕೆ ಈಗ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ ಎಷ್ಟು ಜನ ಇದ್ರು ಅಂತ ಏನಾದ್ರು ಹೇಳಿದಾರ ಹೇಗೆ ಆಮೇಲೆ ಎಷ್ಟು ಜನ ಗಾಯ ಆಗಿದ್ದಾರೆ ಮೇಡಮ್ ಅದು ಲೆಕ್ಕ ಸಿಗ್ಲಿಲ್ಲ ಯಾಕಂದ್ರೆ ಎಲ್ಲ ಗಾಬರಿಯಲ್ಲೇ ಇದ್ರು ಎಲ್ಲ ಆಗಿ 1.5 ಗಂಟೆ ಆಗಿರೋದಲ್ವಾ 8:30 ಆಗಿರೋದು ಇದು ಆಗಿರೋದು 9 ಗಂಟೆಗೆ ಆದ್ರಿಂದ ಎಲ್ಲಾನು ಆ ಗಾಬರಿಯಲ್ಲಿ ಹೋದ್ರೆ ಏನ್ ಹೇಳ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಸರ್ ಈಗ ಹೇಗೆ ಸರ್ ಏನಾದ್ರು ಮೃತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪ್ರಯಾಣಿಕರ ಕುಟುಂಬಸ್ಥರಿಗೆ ಪರಿಹಾರ ಹಾಗೇನೆ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಪರಿಹಾರ ಒಂದ್ ಕಡೆ ಆದ್ರೆ ಚಿಕಿತ್ಸೆನು ಆಗ್ತದೆ ಪರಿಹಾರನು ಆಗ್ತದೆ ಒಟ್ಟು ಸಮಸ್ಯೆ ಪರಿಹಾರ ಮೊದಲು ಮಾಡ್ಬೇಕು ಸಮಸ್ಯೆ ಪರಿಹಾರ ಮಾಡ್ಬೇಕು ಸಮಸ್ಯೆ ಪರಿಹಾರಕ್ಕೆ ತಕ್ಷಣ ಕ್ರಮ ತೆಗೆದುಕೊಂತೀವಿ ಮೇಡಮ್ ನಾನು ಸರ್ ಈಗ ಒಂದು ನಾವು ಈ ತರದ ಒಂದು ಘಟನೆಗಳು ನಮಗೆ ಮತ್ತೆ ಜೀವನದಲ್ಲಿ ಯಾವತ್ತು ಕೂಡ ಇಂಥ ಘಟನೆಗಳು ಮರುಕಳಿಸಬಾರ್ದು ಇದೊಂದು ಪಾಠ ಆಗ್ಬೇಕು ಯಾಕಂದ್ರೆ ಅಟ್ ಲೀಸ್ಟ್ ಮೊದಲೇ ನಾವು ಎಚ್ಚರಿಕೆ ವಹಿಸಿದ್ರೆ ಈ ತರ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಖಂಡಿತ ಮೇಡಮ್ ಏನಾಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡ್ತಾ ಇದೆ ಕೋರ್ಟ್ಗಳು ಅಬ್ಸರ್ವೇಷನ್ ಮಾಡ್ತಾರೆ ಕೋರ್ಟ್ಗಳು ಸ್ಪಾಟ್ ಡೆತ್ ಗಳು ಅತಿಯಾದ ಸ್ಪಾಟ್ ಡೆತ್ ಆಗುವ ಸ್ಪಾಟ್ ಗಳೇನಿದೆ ಆ ಸ್ಪಾಟ್ ಗಳು ಒದಗಿ ಕೇಳ್ತಾ ಇದೆ ಡಿಸಿಗೆ ಪಿಡಬ್ಲ್ಯೂಡಿಗೆ ಒಂದ್ ಸಾರಿ 2 ಸಾರಿ 4 ಸಾರಿ ಆದ್ರೆ ಆ ಸ್ಪಾಟ್ ಅಲ್ಲೇ ಆಗ್ತಾ ಇದ್ರೆ ಆದ್ಮೇಲೆ ಒಂದು ಪ್ರತಿ ತಿಂಗಳು 3 ತಿಂಗಳು ಒಂದ್ಸಲ ರಿವ್ಯೂ ಆಗ್ಬೇಕಂತ ಅದು ಒಂದು ಕಮಿಟಿ ಮಾಡಿದೆ ಅದು ಜಿಲ್ಲಾ ಮಟ್ಟದಲ್ಲಿ ಆ ಕಟ್ಟ ಸಮಿತಿ ಸಭೆನೂ ಕರಿತೀನಿ ಯಾವ್ದು ಆಕ್ಸಿಡೆಂಟ್ ಸ್ಪಾಟ್ ಗಳಿದೆ ಅದಕ್ಕೆ ಏನ್ ಕ್ರಮ ತಿಳಿಸಿದ್ದಾರೆ ಪಿಡಬ್ಲ್ಯೂ ಏನ್ ಮಾಡಿದೆ ಆರ್ ಡಿ ಪಿ ಏನ್ ಮಾಡಿದೆ ಅವೆಲ್ಲ ಏನ್ ತಿಳ್ಕೊಂಡು ನಾವು ಮಾರ್ಗದರ್ಶನ ಏನ್ ಮಾಡ್ಬೇಕು ಮಾಡ್ತೀವಿ ಮೇಡಮ್ ಎಸ್ ನಮಗೆ ಈಗ ಏನ್ ಗೊತ್ತಾ ಸರ್ ಒಂದಿರುವಂತಹ ಆತಂಕ ಯಾಕಂದ್ರೆ ಅಲ್ಲಿನವರೆಲ್ಲ ಹೇಳೋ ಪ್ರಕಾರ ಡೈಲಿ ಇದೇ ತರ 120 ಜನ 100 ಜನ ಒಂದೇ ಬಸ್ ಅಲ್ಲಿ ಹೋಗ್ತಾರೆ ಆ ಟೈಮ್ ಅಲ್ಲಿ ಬೇರೆ ಬಸ್ ಇಲ್ಲ ಬಿಡೋದಿಲ್ಲ ಮೇಡಮ್ ಆ ಕೆಲಸ ನಾಳೆ ಆಗೋದಕ್ಕೆ ಬಿಡಲ್ಲ ಮೇಡಮ್ ನಾನು ಆಲ್ಟರ್ನೇಟಿವ್ ಮಾಡೇ ಮಾಡ್ತೀನಿ ಮೇಡಮ್ ಈಗ ತಕ್ಷಣ ಕುತ್ಕೊಂಡು ಇನ್ನೊಂದು ನೋವು ಮೇಡಮ್ ನಾನು ಕೊಟ್ಟಿಗೆ ದಾಟಿದ್ವಿ ಸರ್ ಈಗ ಹಾಸ್ಪಿಟಲ್ ಗಳಲ್ಲಿ ಕೂಡ ರಶ್ ಇದೆ ಬೇರೆ ಬೇರೆ ಹಾಸ್ಪಿಟಲ್ ಗಳಿಗೆ ಏನಾದ್ರು ಸಾಗಿಸುವಂತಹ ಪ್ರಯತ್ನಗಳು ನಾನು ಒಟ್ಟು ಡಿ ಎಚ್ ಓಗೆ ಮತ್ತೆ ಡಿ ಸಿ ಇದಾರೆ ಮೇಡಮ್ ಎಸ್ ಪಿ ಡಿ ಸಿ ಅಲ್ಲೇ ಇದಾರೆ ಮೇಡಮ್ ಅದೆಲ್ಲ ಮಾಡ್ತೀವಿ ಮೇಡಮ್ ಓಕೆ ಓಕೆ ಧನ್ಯವಾದಗಳು ನಾರಾಯಣ ಸ್ವಾಮಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಬಸ್ ಪಲ್ಟಿ ಆಗಿದೆ 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕೇಂದ್ರ ಸಚಿವರಾಗಿರುವ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಇದ್ರು ತತ್ಕ್ಷಣದಿಂದಲೇ ಇನ್ನು ಮುಂದೆ ಈ ತರದ ಘಟನೆಗಳು ಆಗದ ಹಾಗೆ ನಾವು ಎಲ್ಲಾ ಕ್ರಮಗಳನ್ನ ಕೈಗೊಳ್ತೀವಿ ಚಿಕಿತ್ಸಾ ವೆಚ್ಚವನ್ನ ನಾವು ಭರಿಸ್ತೀವಿ ಜೊತೆಗೆ ಈಗಾಗಲೇ ಮೃತ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೊಡುವಂತಹ ಕಾರ್ಯವನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಪಳವಳ್ಳಿ ಕಟ್ಟೆ ಮೇಲೆ ಬಸ್ಸು ಪಲ್ಟಿ ಹೊಡೆದು ಜನ ತೀರೋಗಿದ್ದಾರೆ ಒಂದು 10-15 ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವ್ರನ್ನೆಲ್ಲ ತುಮಕೂರು ಆಸ್ಪತ್ರೆ ಕಳಿಸಿದೆ ಸರ್ ಈಗ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರದಿಂದ ಏನು ಪರಿಹಾರ ಕೊಡಲಿಕ್ಕೆ ತಾವು ಒತ್ತಾಯ ಮಾಡ್ತೀರಾ ರಾಜ್ಯ ಸರ್ಕಾರದಿಂದ
ಅರ್ಜೆಂಟ್ ಆದವರಿಗೆ ಏನ್ ಪರಿಹಾರ ಕೊಡಬೇಕು ಅದನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಯಾಕಂದ್ರೆ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಕಾಲೇಜ್ ಬರ್ತಕ್ಕಂತ ಇಬ್ಬರು ಏನು ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳು ಕೊರತೆ ಏನಿಲ್ಲ, ಸಾಕಷ್ಟು ಬಸ್ಗಳಿದಾವೆ. ಅದೇ ರೂಟ್ ನಲ್ಲಿ ಬರ್ಬೇಕಾದ್ರೆ ಎರಡು ಬಸ್ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಎರಡು ಬಸ್ ಅನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಎರಡು ಬಸ್ ಇಲ್ಲದೆ ಇರೋದ್ರಿಂದ ಈ ಬಸ್ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಅದೇ ಸರ್ಕಾರಿ ಬಸ್ ಇದಾವೆ, ಜನ ಹತ್ತಲ್ಲ ಅಲ್ಲಿ, ಬಸ್ ಚಾರ್ಜ್ ಜಾಸ್ತಿ ಅಂತ ಖಾಸಗಿ ಬಸ್ಗಳಿಗೆ ಹೋಗ್ತಾರೆ ಹೊರತು ಸರ್ಕಾರಿ.